ಮಾತಾಡ್ತಾರೆ ಅಂತ. ನಾನು ನಮ್ಮ ಅಪ್ಪನ ಸಾಹಸಕ್ಕೆ ಹೋಗಿದ್ದಂತೆ ಹಾಗಂತ ಮಧುರ ಹೇಳ್ತಾಳೆ. ಎಷ್ಟು ವರ್ಷ ನನಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ. ಆದ್ರೆ ಈಗ ಅವಳೇ ನನ್ನ ವಿರುದ್ಧ ಇದ್ದಾಳೆ. ನಾನು ನಮ್ಮಪ್ಪನ ಸಾಯಿಸಕ್ ಹೋಗ್ತೀನ, ನಾನು ನಮ್ಮಪ್ಪನ ಸಾಯಿಸ್ತೀನ. ನಾನು ಅವ್ರ ಮಗಳು ರೀ, ಅವ್ರ ನಮ್ಮಪ್ಪ. ನಾನು ಅವ್ರನ್ನ ಸಾಯಿಸ್ತೀನ. ನೋಡಿ ಇವರೆಲ್ಲ ಹೇಗೆ ಹೇಳ್ತಾರೆ ಅಂತ. ನನಗೆ ಹುಚ್ಚಿಡ್ತಿದ್ಯಂತೆ, ನಾನು ಹುಚ್ಚಿ ಅಂತೆ. ನಾನು ಹುಚ್ಚಿನೇನ್ರಿ, ನಾನು ಹುಚ್ಚಿನ, ನಾನು ಹುಚ್ಚಿನ. ಇಲ್ಲ ರೀ, ನಾನು ಹುಚ್ಚಿ ಅಲ್ಲ, ನಾನು ಹುಚ್ಚಿಡ್ದಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವೇ ಹೇಳಿ ಇವ್ರಿಗೆಲ್ಲ, ನಾನು ಹುಚ್ಚಿಡ್ದಿಲ್ಲ ಅಂತ ಹೇಳಿ ಹೇಳಿ, ನಾನು ಹುಚ್ಚಿಡ್ದಿಲ್ಲ ಅಂತ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಹೇಳಿ, ನಾನು ಹುಚ್ಚಿ ಅಲ್ಲ ಅಂತ ಹೇಳಿ ಹೇಳಿ. ಲೇ ಮಧುರ, ನರಸಿಂಹಮೂರ್ತಿ ನಮ್ಮಪ್ಪ, ನಾನು ಅವನ್ನ ಸಾಯಿಸ್ತೀನ. ಹೇಳು, ನಾನು ಸಾಯಿಸ್ತೀನ. ಹೇಳೆ ಹೇಳು, ಹೇಳು ನಾನು ಸಾಯಿಸ್ತೀನ. ಹೇಳು ಹೇಳೆ ಹೇಳು, ಹೇಳು ನಾನು ಸಾಯಿಸ್ತೀನ. ಮೇಘನಾ, ಸಮಾಧಾನ ಮಾಡ್ಕೋ. ನೀನ್ ಯಾರನ್ನು ಕೊಲೆ ಮಾಡಕ್ ಹೋಗಿಲ್ಲ ಅಲ್ವಾ? ಅಲ್ವಾ, ನಾನು ಯಾಕ್ರಿ ಸಾಯಿಸ್ಲಿ? ಸದ್ಯ ನೀವಾದ್ರೂ ನನ್ನ ನಂಬ್ತಿರಲ್ಲ, ನನಗಷ್ಟು ಸಾಕು. ಹೇಗ್ಲಾದ್ರೂ ನಂಬ್ತೇನೆ. ನಿಮ್ ಭಾವನೆ ಹೇಳ್ತಿದ್ದಾರೆ, ನಂಬ್ತೀಯ? ಒಂದು ಕ್ಷಣ ನನಗೆ ಹೇಗಾಗೋಗಿತ್ತು ಅಂದ್ರೆ ಜೀವನೇ ಮುಗ್ದೋಯ್ತು. ನಾನು ಹುಚ್ಚಿ ಆಗೋಗ್ಬಿಟ್ಟಿದ್ದೀನಿ ಅನ್ಕೊಂಡಿದ್ದೆ. ಸತ್ಯ, ನೀವಾದ್ರೂ ನನ್ನ ನಂಬ್ತಿರಲ್ಲ, ನನಗೆ ಸಾಕು. ಸ್ವಂತ ತಂಗಿನ ನಂಬ್ಲಿಲ್ಲ ಅಂದ್ರೆ ಮನ್ಸಿಗೆ ಬೇಜಾರಾಗಲ್ವೇನ್ರಿ? ನೀವೇ ಹೇಳಿ. ಹೇಳ್ಬೇಡ, ಇವ್ರು ಯಾರಿಗೂ ನಿನ್ನ ಬಗ್ಗೆ ಗೊತ್ತಿಲ್ಲ. ನೀನ್ ಸಮಾಧಾನ ಮಾಡ್ಕೋ. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ನಾನೇನೇನೋ ಮಾತಾಡ್ದೆ ಅಲ್ವಾ, ನಾನು ಹೇಗೆಗೋ ಆಡ್ದೆ ಅಲ್ವಾ. ನನ್ನನ್ನ ನಾನೇ ಯಾಕೆ ಹುಚ್ಚಿ ಅಂತ ಕರ್ಕೊಂಡೆ ಅನ್ನೋ ಪ್ರಶ್ನೆ ನನ್ನ ತಲೆಯಲ್ಲಿದೆ. ಯಾವುದು ನನ್ನ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ನಾನು ಮಾಡ್ತಿರೋದು ಸರಿ ಅನ್ಸತ್ತೆ, ಆದ್ರೆ ಅದೇ ತಪ್ಪಾಗಿರತ್ತೆ. ನಾನ್ ಮಾಡ್ತಿರೋದು ತಪ್ಪು ಅನ್ಸತ್ತೆ, ಆಗ ಅದೇ ಸರಿಯಾಗಿರುತ್ತೆ. ನಾನ್ ಮಾಡ್ತಿರೋದು ಸರಿನಾ ತಪ್ಪ ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಗೊಂದಲ. ಹೇಗೆ ಆಡ್ತಿದ್ದೀನಿ ಅನ್ಸುತ್ತೆ, ಆಮೇಲೆ ನಾನು ಸರಿಯಾಗೆ ಇದ್ದೀನಲ್ಲ ಅನ್ಸುತ್ತೆ.
ನಿನ್ ಪಕ್ಕ ಕೂತಿರೋದು ನಾನ ನಾನಲ್ವಾ ಅನ್ಸುತ್ತೆ. ನಾನ್ ಯಾಕೆ ಇಲ್ಲಿ ಬಂದೆ ಅನ್ಸುತ್ತೆ. ನನ್ನಲ್ಲಿರೋ ಗೊಂದಲಗಳಿಗೆ ಉತ್ತರ ಸಿಗದೆ ಇದ್ದಾಗ ಅದನ್ನ ಎಲ್ಲಿ ಜನ ಹುಚ್ಚು ಅಂತ ಕರೆದ್ಬಿಡ್ತಾರೋ ಅನ್ನೋ ಭಯ ನನ್ಗೆ. ನನ್ನಲ್ಲಿರೋ ಗೊಂದಲಗಳನ್ನ ಪ್ರಪಂಚಕ್ಕೆ ತೋರ್ಸೋಕಾಗದೆ ನನ್ನಲ್ಲೇ ಬಚ್ಚಿಟ್ಕೊಂಡು ಕೊರತಿದ್ದೀನಿ ಕಣೆ. ನನಗೂ ಎಲ್ಲ ಅರ್ಥ ಆಗುತ್ತೆ. ನಾನು ತಾಳ್ಮೆ ಕಳ್ಕೊತಿದ್ದೀನಿ. ಅವಾಗ ಅವಾಗ ಹೇಗೆ ಕಾಡ್ಬಿಡ್ತೀನಿ. ಆದ್ರೆ ಯಾಕಾಗ ಆಡ್ತೀನಿ ನನಗೆ ಗೊತ್ತಾಗ್ತಿಲ್ಲ. ಈಗ ನೋಡು ನಾನು ಆರಾಮಾಗಿದ್ದೀನಿ. ನನ್ನ ಮನಸ್ಸು ಕಂಟ್ರೋಲ್ ಅಲ್ಲಿದೆ. ಆದ್ರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇದು ಹೇಗೆ ಮುಂದುವರೆದ್ರೆ ನಾನು ಹುಚ್ಚಿಯಾಗಿ ಹೋಗ್ಬಿಡ್ತೀನಿ ಕಣೆ. ಹುಚ್ಚಿಯಾಗಿ ಹೋಗ್ಬಿಡ್ತೀನಿ. ಮಧುರ ನೀನೇ ನನಗೆ ಸಹಾಯ ಮಾಡೆ ಪ್ಲೀಸ್ ಕಣೆ. ಹತ್ರ ತೊಳು ಅಂತ ನೀನೊಬ್ಳೆ ಕಣೆ. ನನಗೆ ಎಷ್ಟೋ ಸರಿ ನಾನು ನಿನ್ನ ಅಕ್ಕ ಅಲ್ಲ, ನೀನ್ ನನ್ನ ಅಕ್ಕ. ಇನ್ನೆಷ್ಟು ಸರಿ ನಿನ್ನ ತಾಯಿ. ನೀನ್ ಮನ್ಸ್ ಬಿಚ್ಚಿ ಮಾತಾಡಿ ಎಷ್ಟೋ ದಿನಗಳಾಗೋಗಿತ್ತು ಕಣೆ. ಈಗ ಮಾತಾಡ್ತಿರೋದು ನನ್ನ ಅಕ್ಕ, ನನ್ನ ಮೇಘನ ಅಕ್ಕ. ಸ್ಕೂಲ್ ಟೀಚರ್ ಮಾತಾಡ್ತಿದ್ದಾಳೆ. ನೀನ್ ಹೇಗೆ ಎದ್ಬಿಡೆ, ನಾನು ಹೇಗೆ ಎದ್ಬಿಡ್ತೀನಿ, ಇಬ್ರು ಹೇಗೆ ಎದ್ಬಿಡೋಣ. ನೀನ್ ನನ್ನ ಕೈ ಬಿಡಲ್ಲ ತಾನೆ ಮಧುರ. ನೀನು ನನ್ನ ಜೀವ ಕಣೆ. ಜೀವನ್ ಬಿಟ್ಟು ದೇಹ ಬದುಕುತ್ತಾ? ಜೀವ ದೇಹ ಆತ್ಮ. ನಾನು ನಿನ್ ಜೀವ, ನೀನು ನನ್ ಜೀವ. ನಮ್ಮಿಬ್ರು ಮಧ್ಯೆ ಯಾವ ಆತ್ಮಾನು ಬರಬಾರ್ದು. ಜೀವ ದೇಹ ಆತ್ಮ. ಏನೇ ಮಾಡ್ತೀಯಾ, ಮುಟ್ಟು ನೋಡೋಣ. ನಿನ್ ಕೈಲಿ ತಾಕತ್ತಿರೋ ಮುಟ್ಟೆ ಬೇಡ ವಿಕ್ರಮ್ ಸಿಂಹ. ಸಾಯಿಸ್ಬಿಡ್ತೀಯಾ? ನನ್ ಮುಟ್ಟಷ್ಟು ತಾಕತ್ತಿದ್ಯ ನಿನ್ಗೆ? ಬೇಡ ನೋಡು, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ಬೇಗಲ್ಲ, ಏನಿದೆ ಅವತಾರ? ಮಗನ್ ಕತ್ತಿನ ಪಟ್ಟಿ ಕೈ ಹಾಕಿ ಅವನ ಹೊಡೆಯೋಷ್ಟು ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ಯಾ ನೀನು?